ಇದೇ ವೇಳೆ ನಿನ್ನೆ ಬಂಧನಕ್ಕೆ ಒಳಗಾದಂತಹ ವಿಕ್ರಮ್ ಸಿಂಹ ಅವರಿಗೆ ಹಾಸನದಲ್ಲಿ ಇವತ್ತು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗಿದೆ. ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಮೆಡಿಕಲ್ ಟೆಸ್ಟ್ನಲ್ಲಿ ವಿಕ್ರಮ್ ಸಿಂಹಗೆ ಹೈ ಬಿ ಪಿ ಬಂದಿತ್ತು ಮೊದಲು, ಹಾಗೆಯೇ 1 ಅವರ್ ರೆಸ್ಟ್ ಮಾಡಿ ಅಂತ ವೈದ್ಯರು ಹಾಸ್ಪಿಟಲ್ನಲ್ಲಿ ಇಟ್ಕೊಂಡಿದ್ದರು. ಮತ್ತೆ ಪರೀಕ್ಷೆ ಮಾಡಿದಾಗ ನಾರ್ಮಲ್ ಆಗಿತ್ತು. ಸೊ ವಿಶ್ರಾಂತಿಯ ನಂತರ ಹಾಸನ ಅರಣ್ಯ ಭವನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಈಗ ಅಧಿಕಾರಿಗಳು. ಸದ್ಯಕ್ಕೆ ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಏನೋ ವಿಚಾರಣೆ ಮಾಡ್ತಾರಂತೆ. ಇದೆಲ್ಲ ಆದಮೇಲೆ ನ್ಯಾಯಾಧೀಶರ ಮುಂದೆ ಸಾಯಂಕಾಲದ ವೇಳೆಗೆ ಹಾಜರುಪಡಿಸ್ತಾರೆ ಅಂತ ಈಗ ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ. ನಿನ್ನೆ ಬಂಧನ ಆಗಿದೆ, 24 ಅವರ್ಸ್ ಒಳಗಡೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು. ಇವತ್ತು ಸಾಯಂಕಾಲದ ಒಳಗಡೆ ಹಾಜರುಪಡಿಸಿ ಮತ್ತಷ್ಟು ವಿಚಾರಣೆಗೆ ತಮ್ಮ ಕಸ್ಟಡಿ ಕೇಳ್ಬೋದು, ನ್ಯಾಯಾಧೀಶರು ಕೊಡಬಹುದು, ಅಥವಾ ಇದಕ್ಕೇನು ಜುಡಿಷಿಯಲ್ ಕಸ್ಟಡಿ ಕೂಡ ಕೊಡಬಹುದು. ಯಾವ ಸಾಧ್ಯತೆ ಬೇಕಾದರೂ ಇದೆ. ನ್ಯಾಯಾಂಗ ಬಂಧನ ಆಗಿರಬಹುದು ಅಥವಾ ಒಂದೆರಡು ದಿನ 3 ದಿನ ಪೊಲೀಸರ ವಶಕ್ಕೆ ಕೊಡಬಹುದು. ನೋಡ್ತಾರೆ ಕೇಸ್ನ ಸಿವಿಯಾರಿಟಿ ಹೇಗಿದೆ ಅಂತ. ಈ ನಡುವೆ ಮಾತನಾಡಿದ್ದಾರೆ ವಿಕ್ರಮ್ ಸಿಂಹ ಅವರು ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕಾದ್ರೆ. ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ಯಾರ್ಯಾರು ನಿಷ್ಠಾವಂತ ಸತ್ಯವಂತ ಅಂತೆಲ್ಲ ನಾನು ಹೇಳ್ತೀನಿ, ಟೈಮ್ ಬರಲಿ ಹೇಳ್ತೀನಿ ಅಂತ ವಿಕ್ರಮ್ ಸಿಂಹ ಹೇಳಿದ್ದಾರೆ. ಹಾಸನದಲ್ಲಿ ಹಿಮ್ಸ್ಗೆ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಬಂದಾಗ ಅವ್ರು ಆಡಿರ್ತಕ್ಕಂಥ ಮಾತು ನೋಡಿ. ಬಹಿರಂಗವಾಗಿ ಹೇಳ್ತೀನಿ, ಕೈವಾಡ ಇದೆ, ಏನು ಯಾರ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತೀರಿ, ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಇದನ್ನ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತೇನೆ, ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ, ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಬಹಿರಂಗವಾಗಿ ಹೇಳ್ತೀನಿ, ಕೈವಾಡ ಇದೆ. ಏನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಲೇಟೆಸ್ಟ್ ಅಪ್ಡೇಟ್ಸ್ ವಿಕ್ರಮ್ ಸಿಂಹ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿದೆ? ಅರವಿಂದ್, ಏನು ಬೆಳಗ್ಗೆ ವೈದ್ಯಕೀಯ ಪರೀಕ್ಷೆಗೆ ಹಿಮ್ಸ್ ಆಸ್ಪತ್ರೆಗೆ ವಿಕ್ರಮ್ ಸಿಂಹ ಅವರನ್ನು ಕರೆದುಕೊಂಡು ಬಂದ ಮೇಲೆ ಅವರ ರಕ್ತದೊಡ ಹೆಚ್ಚಾಗಿದೆ ಅಂತ ಕಂಡುಬಂದ ಹಿನ್ನೆಲೆಯಲ್ಲಿ 1 ಗಂಟೆ ಅವರಿಗೆ ವಿಶ್ರಾಂತಿಯನ್ನು ಪಡೀಲಿಕ್ಕೆ ವೈದ್ಯರು ಸೂಚಿಸಿದರು. 1 ಗಂಟೆ ವಿಶ್ರಾಂತಿ ಪಡೆದ ನಂತರ ಮತ್ತೆ ಅವರ ಆರೋಗ್ಯವನ್ನು ಪರೀಕ್ಷೆ ಮಾಡಿಸಿದ ನಂತರ ಆರೋಗ್ಯದ ಸಹಿತದಲ್ಲಿ ಯಾವುದೇ ಏರುಪೇರು ಇಲ್ಲ ಅನ್ನೋದು ಕಂಡುಬಂದ ಹಿನ್ನೆಲೆಯಲ್ಲಿ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು. ನಂತರ ವಿಕ್ರಮ್ ಸಿಂಹ ಅವರನ್ನು ಅರಣ್ಯ ಇಲಾಖೆಗಳು ಈಗ ಮತ್ತೆ ವಶಕ್ಕೆ ಪಡೆದು ಈಗ ಅರಣ್ಯ ಆಸನದಲ್ಲಿರ್ತಕ್ಕಂಥ ಅರಣ್ಯ ಭವನಕ್ಕೆ ಕರೆತಂದರೆ ನಾವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಅರಣ್ಯ ಭವನ. ಈ ಅರಣ್ಯ ಭವನದೊಳಗೆ ಈಗ ವಿಕ್ರಮ್ ಸಿಂಹ ಅವರನ್ನು ವಿಚಾರಣೆಗೆ ನಡೆಸಲಾಗ್ತದೆ. ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 16 126 ಮರಗಳನ್ನು ಕಡಿದಂತೆ ಏನು ಆರೋಪ ಏನಿದೆ ವಿಕ್ರಮ್ ಸಿಂಹ ಅವರ ಮೇಲೆ, ಅದೇ ವಿಚಾರಣೆಯನ್ನು ಈಗ ಅರಣ್ಯ ಭವನದಲ್ಲಿ ಕಳೆದ 1/2 ಗಂಟೆಯಿಂದ ನಡೆಸ್ತಾ ಇದ್ದಾರೆ. ಇದಾದ ಬಳಿಕ ಬೇಲೂರಿಗೆ ಅವ್ರನ್ನ ಕರೆದುಕೊಂಡು ಹೋಗಲಾಗ್ತದೆ. ಒಂದು ವೇಳೆ ಅವರ ಹೇಳಿಕೆಯಲ್ಲಿ ಯಾವುದಾದ್ರೂ ವ್ಯತ್ಯಾಸಗಳು ಕಂಡು ಬಂದರೆ ನಂತರ ಸ್ಥಳ ಮಹಜರಿಗೂ ಸಹ ಕರ್ಕೊಂಡು ಹೋಗಲಾಗುತ್ತೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು, ಆ ನಂತರದಲ್ಲಿ ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ತಾರೆ ಅದರಂತೆ ಅವರು ವಶಕ್ಕೆ ಪಡೆಯುವುದು ಅಥವಾ ಅವ್ರನ್ನ ಕಸ್ಟಡಿಗೂ ಸಹ ಕೊಡಬಹುದು. ಒಟ್ಟಿನಲ್ಲಿ ಈಗ ಅರಣ್ಯ ಭವನದಲ್ಲಿ ಅಧಿಕಾರಿಗಳು ವಿಕ್ರಮ್ ಸಿಂಹ ಅವರನ್ನ ಏನು ವಿಚಾರಣೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ಅರವಿಂದ್, ಈ ನಡುವೆ ಅವರು ಮಾತನಾಡ್ತಾ ಒಂದು ವಿಚಾರ ಹೇಳಿದ್ರು, ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ ಅಂತ. ಸಂಸದರ ಸಹೋದರ ಅಂತ ಪಿತೂರಿ ನಡೀತಾ ಇದೆಯಾ ಅಥವಾ ವೈಯಕ್ತಿಕವಾಗಿ ವಿಕ್ರಮ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡಿದಾರ, ಏನು ಅವ್ರ ಮಾತಿನ ಅರ್ಥ ಅಂತ ಶಶಿಧರ್? ಅರವಿಂದ್, ಈಗಾಗಲೇ ವಿಕ್ರಮ್ ಸಿಂಹ ಅವರು 25 ಡಿಸೆಂಬರ್ ಒಂದು ಪಬ್ಲಿಕ್ಟಿಗೆ ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಜಾಗಕ್ಕೂ ನನಗೂ ಮರ ಕಡಿದಿರೋದಕ್ಕೂ ನಮಗೊಂದು ಬೇರೆ ಬೇರೆ ರೀತಿಯ ಸಂಬಂಧ ಇದೆ. ನನಗೆ ಜನವರಿ 24 ಅಗ್ರಿಮೆಂಟ್ ಆಗಿರೋದು, ಆದರೆ ಈ ಮರ ಕಡಿದಿರುವ ಪ್ರಕರಣಕ್ಕೂ ನನಗೆ ಯಾವುದೇ ರೀತಿಯ ಏನು ಸಂಬಂಧ ಇಲ್ಲ. ಆದರೆ ನನ್ನ ಅಣ್ಣ ಏನು ಪ್ರತಾಪ್ ಸಿಂಹನನ್ನು ಟಾರ್ಗೆಟ್ ಮಾಡಲಾಗ್ತಿದೆ, ಈಗಾಗಲೇ ಅವನ ಮೇಲೆ ಸಾಕಷ್ಟು ಆರೋಪಗಳನ್ನು ಸಹ ಮಾಡಲಾಗಿದೆ. ಹಾಗಾಗಿ ಮರ ಕಡಿದ ಪ್ರಕರಣದಲ್ಲಿ ಪಿತೂರಿ ಮಾಡಿ ನನ್ನನ್ನು ಅದರಲ್ಲಿ ಸಿಗಿಸ್ಲಾಗ್ತಾಯಿದೆ. ಇವೆಲ್ಲವಕ್ಕೂ ಸಹ ನಾನು ಬಹಿರಂಗವಾಗಿ ಉತ್ತರವನ್ನು ಕೊಡ್ತೀನಿ. ಯಾರು ನಿಷ್ಠಾವಂತ ಅಧಿಕಾರಿ ಅಂತ ಹೇಳ್ತಾ ಇದೆ ಸರ್ಕಾರ,
ಅವ್ರು ಏನೇನು ಮಾಡಿದರೆ ನನ್ನನ್ನು ಬಯಲು ಮಾಡ್ತೀನಿ ಅಂತೇಳಿ ಚಿಕಿತ್ಸೆಗೆ ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಇನ್ನೊಂದೆಡೆ ಪ್ರತಾಪ್ ಸಿಂಹ ಅವರು ಇದೇ ಹೇಳಿಕೆಯನ್ನು ಸಹ ಮುಖ್ಯಮಂತ್ರಿಯವರ ಮೇಲೆ ನೀಡಿರ್ತಕ್ಕಂಥ ನನ್ನನ್ನು ರಾಜಕೀಯವಾಗಿ ಮುಗಿಸಲು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಹೋದರರ ಇಬ್ಬರ ಹೇಳಿಕೆಯನ್ನು ಗಮನಿಸಿದರೆ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರತಕ್ಕಂಥದ್ದು. ಅರವಿಂದ್, ಓಕೆ.